ನಮಸ್ಕಾರ ಪವರ್ ಫೋಕಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ। ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ। ಇವತ್ತಿನ ಪವರ್ ಫೋಕಸ್ ನಲ್ಲಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಫೋಕಸ್ ಅನ್ನು ಮಾಡೋಣ। ಒಂದು ವಿಚಾರ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ। 50,000 ಗಡಿ ದಾಟಿದೆ। ನಿನ್ನೆ ಒಂದೇ ದಿನ 4,000 ಪ್ರಕರಣ ದಾಖಲಾಗಿದೆ। ಇನ್ನಿವತ್ತು ಎಷ್ಟು ದಾಖಲಾಗುತ್ತೋ ಗೊತ್ತಿಲ್ಲ। ಇದೀಗ IIT ಒಂದು ವರದಿಯನ್ನು ನೀಡ್ತಾ ಇದೆ। ಇದು ಎಲ್ಲರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕವನ್ನು ಮೂಡಿಸುವಂತ ವರದಿ। ಅದೇನಪ್ಪಾ ಅಂದ್ರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 32 ಲಕ್ಷ ಪ್ರಕರಣ ದಾಖಲಾಗುತ್ತೆ ಅಂತ ಒಂದು ವಿಚಾರ। ಇದು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ IIT ಹೇಳಿದೆ, ವೈಜ್ಞಾನಿಕ ಕಾರಣಗಳೇನು, ಅದೆಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ। ಎಕ್ಸ್ಪರ್ಟ್ಸ್ ಗಳನ್ನು ಕೂಡ ಮಾತಾಡ್ಸೋಣ। ಮತ್ತೊಂದು ಸ್ಟೋರಿ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಅನ್ನು ನೀಡುವಂತಹ ವಿಚಾರ ಅದು। ಇಲ್ಲಿವರೆಗೆ ಸೋಂಕಿತರ ಸಂಖ್ಯೆಯನ್ನು ಗಮನಿಸ್ತಾ ಇದ್ವಲ್ಲ, ಅದರಲ್ಲಿ 72.5% ಮಂದಿಗೆ ಸೋಂಕಿನ ಲಕ್ಷಣಗಳೇ ಇಲ್ಲವಂತೆ। ಸೋಂಕಿನ ಲಕ್ಷಣಗಳಿಲ್ಲ ಅಂದ್ರೆ ನಾವ್ಯಾರು ಕೂಡ ಭಯಪಡುವಂತ ಅಗತ್ಯ ಇಲ್ಲ। ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಒಂದಷ್ಟು ಅಪ್ಡೇಟ್ಸ್ ಗಳನ್ನು ನೋಡ್ತಾ ಹೋಗೋಣ। ಮೊದಲಿಗೆ IIT ನೀಡಿರುವಂತ ವರದಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ ಅನ್ನ ಇದೀಗ ಗಮನಿಸ್ತಾ ಹೋಗೋಣ। ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಇದು ಕೇವಲ ಆರಂಭನ ತಜ್ಞರು ಹೌದು ಅಂತಿದ್ದಾರೆ। ಯಾವಾಗ ಅಂತ್ಯ ಆಗತ್ತೆ ಅನ್ನೋ ಮಾಹಿತಿ ಹಾಗಾದ್ರೆ ಸಿಗ್ತಾನೆ ಇಲ್ವಾ? ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಎಂಡ್ ಆಗೋದಿಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ। ದಿನಕ್ಕೊಂದು ಬೆಚ್ಚಿ ಬೀಳಿಸುವಂತಹ ಕೊರೋನಾ ಭವಿಷ್ಯ ಇದೀಗ ಹೊರಬೀಳ್ತಾ ಇದೆ। ಕರ್ನಾಟಕದ ಚಿತ್ರಣ ಮಾತ್ರ ಸರಿಯಾಗಿ ಸಿಗ್ತಾ ಇಲ್ವಾ? ತಜ್ಞರು ಹೇಳ್ತಾ ಇರುವಂತಹ ಪ್ರಕಾರ ಕರ್ನಾಟಕದ ಭವಿಷ್ಯ ಸರಿಯಾಗಿ ಸಿಗ್ತಾ ಇಲ್ಲ। IISc ಬಳಿಕ ಈಗ IITಯ ಕೊರೋನಾ ಭವಿಷ್ಯದ ಸರದಿ। IIT ಇದೀಗ ಭವಿಷ್ಯವನ್ನ ನೋಡಿತಾ ಇದೆ। ಭವಿಷ್ಯ ಅಂದ್ರೆ ಯಾರೋ ಜ್ಯೋತಿಷಿಗಳು ಹೇಳ್ತಿರುವಂತಹ ಭವಿಷ್ಯ ಅಲ್ಲ, ತಜ್ಞರು ಸಂಶೋಧನೆಯನ್ನ ಮಾಡಿ ರಿಸರ್ಚ್ ಅನ್ನ ಮಾಡಿ ಹೇಳ್ತಾ ಇರುವಂತಹ ಭವಿಷ್ಯ ಇದು। IIT ಪ್ರೊಫೆಸರ್ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಕೊರೋನಾ ಈಗ ತಾನೇ ಆರಂಭ ಆಗಿದೆ, ಇದು ಆರಂಭ ಅಷ್ಟೇ। IIT ಪ್ರೊಫೆಸರ್ ಲೆಕ್ಕಾಚಾರದ ಪ್ರಕಾರ ಈಗ ತಾನೇ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ। ಯಾವ್ಯಾವ ರಾಜ್ಯದಲ್ಲಿ ಯಾವಾಗ ಕೊರೋನಾ ಅಂತ್ಯ ಆಗುತ್ತೆ ಅನ್ನುವಂಥ ಅಧ್ಯಯನವನ್ನ ಇವರು ಮಾಡಿದ್ದಾರೆ। ಕರ್ನಾಟಕದಲ್ಲಿ ಮಾತ್ರ ಅಂದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಕೊರೋನಾ ಏರಿಕೆಯ ಆರಂಭದ ಹಂತ ಅಂತ ಅವರು ಹೇಳ್ತಾ ಇದ್ದಾರೆ। ಈಗ ತಾನೇ ಕರ್ನಾಟಕದಲ್ಲಿ ಶುರುವಾಗ್ತಿದೆ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ। IIT ಪ್ರೊಫೆಸರ್ ಆಗಿರುವಂಥ ಭಾಸ್ಕರನ್ ರಾಮನ್ ನೇತೃತ್ವದ ತಂಡ ಈ ಒಂದು ಅಧ್ಯಯನವನ್ನು ನಡೆಸಿದೆ, ಈ ಒಂದು ಸಂಶೋಧನೆಯನ್ನ ಮಾಡಿದೆ, ಸಂಶೋಧನೆಯನ್ನು ಮಾಡಿ ವರದಿಯನ್ನು ನೀಡ್ತಾ ಇದ್ದಾರೆ। ಇನ್ನು IISc ಅಧ್ಯಯನದ ವರದಿ ಕರ್ನಾಟಕದಲ್ಲಿ 32 ಲಕ್ಷದಷ್ಟು ಸೋಂಕು ತಗುಲುತ್ತೆ ಎನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದೆ। 50,000ದಲ್ಲಿ ಇದೀವಿ, ಎಲ್ಲಿಗೆ ಹೋಗ್ತೀವಂತೆ ಗೊತ್ತಾ? ಕೇವಲ ಕರ್ನಾಟಕದಲ್ಲಿ 32 ಲಕ್ಷ ಪ್ರಕರಣಗಳು ದಾಖಲಾಗುತ್ತಂತೆ ಮುಂದಿನ ದಿನಗಳಲ್ಲಿ। 32 ಲಕ್ಷ ಪ್ರಕರಣ ದಾಖಲಾದ ನಂತರ ನಿಧಾನವಾಗಿ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಎನ್ನುವಂತಹ ಸಂಶೋಧನಾ ವರದಿ ಹೇಳ್ತಾ ಇದೆ। ಇನ್ನು ಕರ್ನಾಟಕದಲ್ಲಿ ಕೊರೋನಾ ಯಾವಾಗ ಅಂತ್ಯ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಲಭ್ಯ ಇಲ್ಲ। ಬೇರೆ ಬೇರೆ ರಾಜ್ಯಗಳಿಗೂ ಸಂಬಂಧಪಟ್ಟ ಹಾಗೆಯೂ ಕೂಡ ಇದೇ IIT ವರದಿಯನ್ನು ನೀಡಿದೆ। ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವಾಗ ಅಂತ್ಯ ಆಗುತ್ತೆ ಕೊರೋನಾ ಎನ್ನುವಂಥ ಮಾಹಿತಿಯನ್ನು ನೀಡಿದೆ। ಆದರೆ ಕರ್ನಾಟಕದಲ್ಲಿ ಮಾತ್ರ ಕೊರೋನಾ ಸದ್ಯಕ್ಕಂತೂ ಅಂತ್ಯ ಆಗೋದಿಲ್ವಂತೆ। ಕೊರೋನಾ ವೈರಸ್ ಬಗ್ಗೆ IIT ತಜ್ಞರು ಈ ರೀತಿಯಾಗಿ ಸಂಶೋಧನೆಯನ್ನು ನಡೆಸಿ ಈ ರೀತಿಯಾದಂಥ ಒಂದು ವರದಿಯನ್ನು ನೀಡಿದ್ದಾರೆ। ಕರ್ನಾಟಕದ ಬಗ್ಗೆ ಅವರು ಹೇಳ್ತಾ ಇರುವಂಥ ವರದಿ ಸ್ವಲ್ಪ ಮಟ್ಟಿಗೆ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ। ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಕೊರೋನಾ ಆರಂಭಿಕ ಹಂತದಲ್ಲಿದೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ। ದೆಹಲಿಯಲ್ಲಿ ಇನ್ನೂ 2.5 ವಾರದಲ್ಲಿ ಕೊರೋನಾ ಕಂಪ್ಲೀಟ್ ಆಗಿ ಅಂತ್ಯ ಆಗಿಬಿಡುತ್ತೆ, ಹೆಚ್ಚು ಕಡಿಮೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ರಾಷ್ಟ್ರ ರಾಜಧಾನಿಯಾಗಿರುವಂಥ ದೆಹಲಿಯಲ್ಲಿ। ಮುಂಬೈನಲ್ಲಿ 2 ವಾರ, ಮಹಾರಾಷ್ಟ್ರದಲ್ಲಿ 2 ತಿಂಗಳು, ಚೆನ್ನೈನಲ್ಲಿ 2 ರಿಂದ 4 ವಾರದಲ್ಲಿ ಕೊರೋನಾ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ। ಗುಜರಾತ್ನಲ್ಲಿ ಕೊರೋನಾ ಹೆಚ್ಚು ಕಡಿಮೆ ಮುಕ್ತಾಯದ ಹಂತದಲ್ಲಿ ಇದೆ, ಯಾವ ಬೇಕಾದರೂ ಎಂಡ್ ಆಗ್ಬೋದು ಸದ್ಯದಲ್ಲೇ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ। ಆದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಸದ್ಯಕ್ಕಂತೂ ಅಂತ್ಯ ಆಗುತ್ತೆ ಎನ್ನುವಂಥ ಯಾವುದೇ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ। ಭಾರತದಲ್ಲಿ ಹೆಚ್ಚು ಕಡಿಮೆ ಇನ್ನೊಂದು 2.5 ತಿಂಗಳು ಕೊರೋನಾ ಇರುತ್ತಂತೆ, ಆದರೆ ಕರ್ನಾಟಕದಲ್ಲಿ ಇನ್ನು ಎಷ್ಟು ದಿನಗಳ ಕಾಲ ಇರುತ್ತೆ ಏನು ಎತ್ತ ಅಂತ ಅವರು IIT ತಜ್ಞರು ಹೇಳ್ತಾ ಇಲ್ಲ। ಕರ್ನಾಟಕದಲ್ಲಿ ಇದೀಗ ತಾನೇ ಶುರು ಎನ್ನುವಂಥ ಮಾತನ್ನು ಮಾತ್ರ ಹೇಳ್ತಾ ಇದ್ದಾರೆ। ಸ್ವಲ್ಪ ಮಟ್ಟಿಗೆ ಎಲ್ಲರಲ್ಲೂ ಕೂಡ ಆತಂಕವನ್ನು ಮೂಡಿಸ್ತಾ ಇದೆ। ಎರಡು ವಿಚಾರವನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗೋಣ। IISc ಹೇಳ್ತಾ ಇದೆ 32 ಲಕ್ಷದಷ್ಟು ಕೊರೋನಾ ಸೋಂಕಿತರು ಕರ್ನಾಟಕದಲ್ಲಿ ಪತ್ತೆ ಆಗ್ತಾರೆ ಅಂತ। ಈಗಾಗಲೇ 50,000 ಗಡಿಯನ್ನು ದಾಟಿದ್ದೇವೆ, ಮುಂದಿನ ದಿನಗಳಲ್ಲಿ 32 ಲಕ್ಷದಷ್ಟು ಸೋಂಕಿತರು ಪತ್ತೆ ಆಗ್ತಾರೆ, ಒಂದು ವಿಚಾರ। ಮತ್ತೊಂದು ವಿಚಾರವನ್ನ ಐಐಟಿ ಹೇಳ್ತಾ ಇದೆ. ಇದು ಐಎಎಸ್ಸಿ 32 ಲಕ್ಷ ಅಂತ ಹೇಳ್ತಿದೆ. ಆದರೆ ಐಐಟಿ ಹೇಳ್ತಿರುವಂತ ಪ್ರಕಾರ ಕರ್ನಾಟಕದಲ್ಲಿ ಇದು ಕೇವಲ ಆರಂಭ ಅಷ್ಟೇ. ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ಇದು ಆರಂಭ ಅಷ್ಟೇ, ಇನ್ನು ಮಾರಿ ಹಬ್ಬ ಇದೆ ಅಂತ ಹೇಳಿ. ಆ ರೀತಿಯಾಗಿ ಕರ್ನಾಟಕದಲ್ಲಿ ಇದೀಗ ತಾನೇ ಕೊರೋನಾ ರೈಸ್ ಆಗೋದಕ್ಕೆ ಶುರುವಾಗಿದೆ. ಕರ್ವ್ ಹೀಗೆ ಮೇಲೆ ಹೋಗಿ ಹಾಗೆ ಕೆಳಗಡೆ ಬರುತ್ತೆ. ಬಟ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಐಐಟಿ ತಜ್ಞರು ಹೇಳ್ತಾ ಇಲ್ಲ. ಬಟ್ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗಾಗಲೇ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ದೆಹಲಿಯಲ್ಲಿ 2.5 ವಾರ, ಮಹಾರಾಷ್ಟ್ರದಲ್ಲಿ 1-2 ತಿಂಗಳು, ಚೆನ್ನೈನಲ್ಲಿ 2-4 ವಾರ, ಗುಜರಾತ್ನಲ್ಲಿ ಹೆಚ್ಚು ಕಡಿಮೆ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದೇವೆ. ಭಾರತದಲ್ಲಿ ಅಬ್ಬಬ್ಬ ಅಂದ್ರೆ 1-2.5 ತಿಂಗಳು ಕೊರೋನಾ ವೈರಸ್ನ ಕಾಟ ಇರಬಹುದು ಅಂತ ಹೇಳಿ. ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಯಾವುದೇ ಮಾಹಿತಿಯನ್ನು ಕೂಡ ನೀಡ್ತಾ ಇಲ್ಲ. ಕೇವಲ ಈ ಐಐಟಿ ಮಾತ್ರ ಅಲ್ಲ, ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದೆಯಲ್ಲ, ಅದರ ತಜ್ಞರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು. ಬೆಂಗಳೂರಿನಲ್ಲೇ, ಕರ್ನಾಟಕದಲ್ಲಿ ಅಲ್ಲ, ಬೆಂಗಳೂರಿನಲ್ಲೇ ಹೆಚ್ಚು ಕಡಿಮೆ 2 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗುತ್ತೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಈಗ ಐ ಐ ಟಿ ಅವರು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 32 ಲಕ್ಷದಷ್ಟು ಪ್ರಕರಣ ದಾಖಲಾಗುತ್ತೆ ಅಂತ ಹೇಳಿ. ಹಾಗಾದರೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಪ್ರಮುಖ ಕಾರಣ ಏನು? ನಾವು ಒಂದಷ್ಟು ವೈಜ್ಞಾನಿಕ ಕಾರಣಗಳನ್ನು ಕೂಡ ಈ ಸಂದರ್ಭದಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಪಾಯಿಂಟ್ ನಂಬರ್ 1, ರಿಪೋರ್ಟ್ ಬಹಳ ತಡವಾಗಿ ಬರ್ತಾ ಇರುವಂಥ ಕಾರಣಕ್ಕಾಗಿ ನಮ್ಮಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಹೇಗೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಓರ್ವ ವ್ಯಕ್ತಿಗೆ ಕೊರೋನಾ ಸೋಂಕು ಬಂದಿರಬಹುದು ಎನ್ನುವಂಥ ಅನುಮಾನ ಶುರುವಾಗೋದಕ್ಕೆ ಹೆಚ್ಚು ಕಡಿಮೆ 3-4 ದಿನಗಳು ಬೇಕಾಗುತ್ತೆ. ಅಂದರೆ ಆತನಿಗೆ ಸೋಂಕು ತಗಲಿ 4 ದಿನಗಳ ನಂತರ ಆತನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಲೈಟಾಗಿ ಜ್ವರ ಕಾಣಿಸ್ಕೊಳ್ಬಹುದು, ಶೀತ ಬರಬಹುದು, ಮೈಕೈ ನೋವಾಗಬಹುದು, ಹೀಗೆ ಒಂದಷ್ಟು ಡೌಟ್ ಬರೋದಕ್ಕೆ 4 ದಿನ ಬೇಕಾಗುತ್ತೆ. ಆತ 1-2 ದಿನ ಬಿಟ್ಟು ಹೆಚ್ಚು ಕಡಿಮೆ ಟೆಸ್ಟ್ ಮಾಡಿಸೋದಕ್ಕೆ ಹೋಗ್ತಾನೆ. ಅಲ್ಲಿಗೆ 6 ದಿನಗಳಾಗತ್ತೆ. 6ನೇ ದಿನ ಆತ ಟೆಸ್ಟನ್ನು ಮಾಡಿಸ್ತಾನೆ. ರಿಪೋರ್ಟ್ ಬರೋದಕ್ಕೆ ಹೆಚ್ಚು ಕಡಿಮೆ 5-6 ದಿನಗಳು ಬೇಕಾಗುತ್ತೆ. ಹೆಚ್ಚು ಕಡಿಮೆ ಆತನಿಗೆ ಕೊರೋನಾ ಸೋಂಕು ತಗಲಿ 11 ದಿನಗಳ ಆದ ನಂತರ ಆತನಿಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಈ 11 ದಿನಗಳ ಗ್ಯಾಪ್ ಇರುತ್ತಲ್ಲ, ಆತ ಟೆಸ್ಟ್ಗೆ ಕೊಟ್ಟಂಥ ಗ್ಯಾಪ್ ಇರುತ್ತಲ್ಲ 11 ದಿನಗಳು, ಆತ ಮನೆಯಲ್ಲೇ ಇದ್ದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಬೇರೆಯವರಿಗೆ. ಆದರೆ ಸ್ವಾಬ್ ಟೆಸ್ಟ್ಗೆ ಕೊಟ್ಟವರು ಏನು ಮಾಡ್ತಿದ್ದಾರೆ, ಕಂಡಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಅವರಿಂದಾಗಿ ಕನಿಷ್ಠ 10 ಜನರಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ ಕೊರೋನಾ ಸೋಂಕು. ಒಂದು ಸಂಶೋಧನೆ ಹೇಳುತ್ತೆ ಓರ್ವ ವ್ಯಕ್ತಿಯಿಂದ 406 ಜನರಿಗೆ ಸೋಂಕು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ನಾವು 406 ಅಂತ ಲೆಕ್ಕ ಹಾಕೊಳ್ಳೋದು ಬೇಡ. ಓರ್ವ ವ್ಯಕ್ತಿಯಿಂದ 10 ಜನಕ್ಕೆ ಸ್ಪ್ರೆಡ್ ಆಯಿತು 11 ದಿನಗಳಲ್ಲಿ ಅಂತಾದರೆ, ಇದೇ ರೀತಿಯಾಗಿ ಸ್ವಾಬ್ ಟೆಸ್ಟಿಗೆ ಕೊಟ್ಟು ಬಂದಂಥವರು ಬೇರೆ ಬೇರೆ ಕಡೆಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಇನ್ನೆಷ್ಟು ಜನರಿಗೆ ಸ್ಪ್ರೆಡ್ ಆಗಬಹುದು, ಈಗಾಗಲೇ ಸ್ಪ್ರೆಡ್ ಆಗಿರಬಹುದು. ಈ ಲೆಕ್ಕಾಚಾರದಲ್ಲಿ ಐಐಟಿ ತಜ್ಞರು 32 ಲಕ್ಷದಷ್ಟು ಸೋಂಕಿತರು ದಾಖಲಾಗ್ತಾರೆ ಎನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸದ್ಯಕ್ಕೆ ಏನು ಮಾಡಬೇಕಾಗತ್ತೆ, ಸೋಂಕನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಆದಷ್ಟು ಬೇಗ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿವರೆಗೆ ಹೌದು ಅಧ್ವಾನಗಳಾಗಿದ್ದಾವೆ, ಎಡವಟ್ಟುಗಳಾಗಿದ್ದಾವೆ, ರಿಪೋರ್ಟ್ ತುಂಬ ತಡವಾಗಿ ಬರ್ತಾ ಇತ್ತು, ಅದಕ್ಕೆ ನಾವು ಸರಿಯಾದಂಥ ಬೆಲೆ ತೆರಲೇಬೇಕಾಗತ್ತೆ. ಇನ್ನಷ್ಟು ಸೋಂಕಿತರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದರೆ ಇನ್ನಾದರೂ ಕಂಟ್ರೋಲ್ನ ಮಾಡಲೇಬೇಕಾಗತ್ತೆ. ಸದ್ಯ ಆ್ಯಂಟಿಜಿನ್ ಕಿಟ್ಗಳ ಮೂಲಕ ಟೆಸ್ಟನ್ನು ಮಾಡಲಾಗ್ತಿದೆ. ಅದರಲ್ಲಿ ರಿಪೋರ್ಟ್ ಬರೋದಕ್ಕೆ ಹಬ್ಬಬ್ಬ ಅಂದ್ರೂ 4-5 ಗಂಟೆ ಟೈಮ್ ತಗೊಳುತ್ತೆ. 4-5 ಗಂಟೆ ಒಳಗಡೆ ರಿಪೋರ್ಟ್ ಬಂದ್ಬಿಡುತ್ತೆ. ಬಟ್ ಅದರ ಅಕ್ಯುರಸಿ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಬಿಡಿ, ಕೇವಲ 60% ಮಾತ್ರ ಅದು ಅಕ್ಯುರಸಿ, ಅಷ್ಟನ್ನು ಮಾತ್ರ ನಂಬಬಹುದು, ಇನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಮತ್ತೊಂದು ಕಡೆಯಿಂದ RT-PCR ಟೆಸ್ಟನ್ನು ಕೂಡ ಹೆಚ್ಚೆಚ್ಚಾಗಿ ಮಾಡ್ತಿದ್ದಾರೆ. ಇದೀಗ ರಿಪೋರ್ಟನ್ನು ಕೂಡ ಸ್ವಲ್ಪ ಮಟ್ಟಿಗೆ ವೇಗವಾಗಿ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ರಿಪೋರ್ಟನ್ನು ಕೊಡ್ತಾ ಹೋದರೆ ಸೋಂಕನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲನ್ನು ಮಾಡಬಹುದಾಗಿದೆ. ಇನ್ನು ಏನೇನು ಎಡವಟ್ಟುಗಳಾಗ್ತಿದ್ದಾವೆ, ತುಂಬ ಜನರಿಗೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ಹೀಗಾಗಿ ಅವರೇ ನಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು. ಅಥವಾ ನಿನ್ನೆ ಗಮನಿಸ್ತಾ ಇದ್ರು, ಈ CM ಮನೆ ಮುಂದೆ ಹೋಗಿದ್ರು, ಆ ಸಂದರ್ಭದಲ್ಲಿ ಇನ್ನೆಷ್ಟು ಜನರ ಸಂಪರ್ಕಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಈ ರೀತಿಯಾಗಿ ಒಂದಷ್ಟು ಅಧ್ವಾನಗಳು, ಒಂದಷ್ಟು ಎಡವಟ್ಟುಗಳು ಆಗ್ತಾ ಇದ್ದಾವೆ. ಈ BBMP ಅಧಿಕಾರಿಗಳು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ, ಈ ನಿದ್ದೆಯಿಂದ ಎಚ್ಚೆತ್ತು ಕೆಲಸವನ್ನು ಮಾಡಿದ್ದಾದಲ್ಲಿ ಕೊರೋನಾ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ಗೆ ಬರಬಹುದು. ಆದರೆ ಸದ್ಯಕ್ಕಂತೂ ಕೊರೋನಾ ವೈರಸ್ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಕಂಟ್ರೋಲನ್ನು ತಪ್ಪಿ ಹೋದ ಹಾಗೆ ಕಾಣಿಸ್ತಾ ಇದೆ, ಸಾಕಷ್ಟು ಎಡವಟ್ಟು ನಿರ್ಧಾರಗಳಿಂದಾಗಿ. ಓಕೆನಾ, ಲಾಕ್ಡೌನ್ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಲಾಕ್ಡೌನಿಂದಾಗಿ ಕೊರೋನಾ ಕಂಟ್ರೋಲ್ಗೆ ಬರುತ್ತಾ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಜ್ಞರು ಹೇಳ್ತಾ ಇದ್ದಾರೆ 7 ದಿನಗಳ ಲಾಕ್ಡೌನಿಂದ ಕೊರೋನಾವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೊರೋನಾವನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು, ಆದರೆ ಕೊರೋನಾವನ್ನು ನಾವು ಪೋಸ್ಟ್ಪೋನ್ ಮಾಡ್ದಂಗೆ ಆಗುತ್ತೆ ಹೊರತಾಗಿ 7 ದಿನಗಳ ಲಾಕ್ಡೌನಿಂದ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ಸದ್ಯಕ್ಕೆ ಲಾಕ್ಡೌನ್ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂತಾದರೆ, ಬೆಡ್ಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ, ಮೂಲ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ, ಇನ್ನು ಕೊರೋನಾವನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಬೇರೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ 7 ದಿನಗಳ ಕಾಲ ಸಮಯ ಸಿಕ್ಕ ಹಾಗೆ ಆಗುತ್ತೆ. ಅಷ್ಟೇ ಲಾಕ್ ಡೌನ್ ಇಂದ ಪ್ರಯೋಜನ. ಹೀಗಾಗಿ 7 ದಿನಗಳ ಹೊರತಾಗಿ ಮತ್ತೆ ಲಾಕ್ ಡೌನ್ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ತೀರಾ 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 ಕಡಿಮೆ ಇದೆ. ಸದ್ಯಕ್ಕಂತೂ ಲಾಕ್ಡೌನ್ ವಿಸ್ತರಣೆ ಆಗೋದಿಲ್ಲ ಎನ್ನುವಂತ ಮಾತುಗಳೇ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ಕಮಿಷನರ್, ಬಿಬಿಎಂಪಿ ಮೇಯರ್, ಬಿಬಿಎಂಪಿಯ ಬೇರೆ ಬೇರೆ ಒಂದಷ್ಟು ಅಧಿಕಾರಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ. ಹೌದು, ಲಾಕ್ಡೌನ್ ಅನ್ನು ನೀವು ಕಂಟಿನ್ಯೂ ಮಾಡಬೇಕು ಇನ್ನೊಂದು ವಾರ ಅಂತ ಹೇಳಿ. ಬಟ್ ಸದ್ಯಕ್ಕಂತೂ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಐಐಟಿ ಭವಿಷ್ಯವನ್ನು ಗಮನಿಸ್ತಾ ಹೋಗೋಣ. ಕೊರೋನಾ ಅಂತ್ಯ ಯಾವ್ಯಾವ ರಾಜ್ಯದಲ್ಲಿ ಯಾವಾಗ ಅಂತ. ರಾಜ್ಯ ಕರ್ನಾಟಕ: ಅಂತ್ಯ ಆರಂಭಿಕ ಹಂತ. ದೆಹಲಿ ರಾಜ್ಯವನ್ನು ಗಮನಿಸ್ತಾ ಇದ್ದೀವಿ. ಅಂತ್ಯ 2.5 ವಾರ. ಕರ್ನಾಟಕ ಸದ್ಯಕ್ಕಂತೂ ಅಂತ್ಯ ಎಲ್ಲ, ಆರಂಭಿಕ ಹಂತ. ದೆಹಲಿಯಲ್ಲಿ ಇನ್ನೊಂದು 2.5 ವಾರಕ್ಕೆ ಅಂತ್ಯ ಆಗಬಹುದು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಐಐಟಿ ತಜ್ಞರು ನುಡಿದಿರುವಂಥ ಭವಿಷ್ಯ ಇದು. ಮುಂಬೈ ಕಡೆಗೆ ಹೋಗೋಣ. ರಾಜ್ಯ ಅಲ್ಲ ಮುಂಬೈ, ಮುಂಬೈ ನಗರದ ಕಡೆಗೆ ಹೋಗೋಣ. 2 ವಾರದಲ್ಲಿ ಮುಂಬೈ ನಗರದಲ್ಲಿ ಕೊರೋನಾ ಸೋಂಕು ಅಂತ್ಯ ಆಗಬಹುದಂತೆ. ಈಗಾಗಲೇ ಮುಂಬೈ ನಗರ ಕೊರೋನಾದಿಂದಾಗಿ ನಲುಗಿ ಹೋಗ್ಬಿಟ್ಟಿದೆ, ಬೆಂದು ಹೋಗ್ಬಿಟ್ಟಿದೆ, ಸಾಕಷ್ಟು ಸಮಸ್ಯೆಯನ್ನು ಫೇಸ್ ಮಾಡಿದೆ. ಇನ್ನು ಕಂಪ್ಲೀಟ್ ಮಹಾರಾಷ್ಟ್ರ ರಾಜ್ಯಕ್ಕೆ ಬರೋದಾದರೆ ಹೆಚ್ಚು ಕಡಿಮೆ 2 ತಿಂಗಳು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದು ಕಂಪ್ಲೀಟ್ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಹಿಂದೆ ನೋಡಿದ್ದು ಕೇವಲ ಮುಂಬೈ ನಗರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಚೆನ್ನೈ ಕಡೆಗೆ ಹೋಗೋಣ. ಚೆನ್ನೈ ನಗರ ಅಷ್ಟೇ, ರಾಜ್ಯ ಅಲ್ಲ. 2 ರಿಂದ 4 ವಾರಗಳು ಆಗಬಹುದು ಕೊರೋನಾ ಅಂತ್ಯ ಆಗೋದಿಕ್ಕೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಇನ್ನೊಂದು 4 ವಾರದಲ್ಲಿ, ಅಬ್ಬಬ್ಬ ಅಂದರೆ ಇನ್ನೊಂದು ತಿಂಗಳಲ್ಲಿ ಚೆನ್ನೈನಲ್ಲಿ ಕೊರೋನಾ ಕಂಪ್ಲೀಟ್ ಆಗಿ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಗುಜರಾತ್ ವಿಚಾರಕ್ಕೆ ಬರೋದಾದರೆ ಗುಜರಾತ್ಗೂ ಕೂಡ ಫುಲ್ ಪೀಕ್ಗೆ ಹೋಗಿಬಿಟ್ಟಿತ್ತು. ಆದರೆ ಇದೀಗ ಮುಕ್ತಾಯದ ಹಂತಕ್ಕೆ ಬಂದು ಬಿಟ್ಟಿದೆ. ಇದು ಗುಜರಾತ್ ರಾಜ್ಯದ ಜನರಿಗೆ ಕೊರೋನಾ ವಿಚಾರದಲ್ಲಿ ಗುಡ್ ನ್ಯೂಸ್. ಆದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಆರಂಭಿಕ ಹಂತ, ಇನ್ನು ಪೀಕ್ಗೆ ಹೋಗೋದು ಬಾಕಿ ಇದೆ. ಹೆಚ್ಚು ಕಡಿಮೆ 32 ಲಕ್ಷ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಭಾರತದಲ್ಲಿ 2.5 ತಿಂಗಳು ಟೈಮನ್ನು ತೆಗೆದುಕೊಳ್ಳಬಹುದು ಅಂತ್ಯ ಆಗೋದಿಕ್ಕೆ ಎನ್ನುವ ರೀತಿಯಲ್ಲಿ ಐಐಟಿ ತಜ್ಞರು ಭವಿಷ್ಯವನ್ನು ನೋಡುತ್ತಾ ಇದ್ದಾರೆ. ಒಟ್ಟಾರೆ ಭಾರತದಲ್ಲಿ 2.5 ತಿಂಗಳು. ಬಟ್ ಕರ್ನಾಟಕ ಒಂದೇ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ 2.5 ತಿಂಗಳ ನಂತರವೂ ಕೂಡ ಕೊರೋನಾ ಕಾಟ ಕಂಟಿನ್ಯೂ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಓಕೆ, ಇದೀಗ ತಜ್ಞರ ವರದಿಗಳನ್ನು ಈಗಾಗಲೇ ಗಮನಿಸ್ತಾ ಇದ್ವಿ. ಇದು ಸ್ವಲ್ಪ ಮಟ್ಟಿಗೆ ಆತಂಕಕಾರಿಯಾಗಿರುವಂಥ ವಿಚಾರ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಇರಲೇಬೇಕಾಗತ್ತೆ. ರಾಜ್ಯ ಸರ್ಕಾರದ ಒಂದಷ್ಟು ಎಡವಟ್ಟು ನಿರ್ಧಾರಗಳಿಂದಾಗಿ ಈ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆಗ ಮಾತ್ರ ಕೊರೋನಾವನ್ನು ಕಂಟ್ರೋಲ್ಗೆ ತರೋದಕ್ಕೆ ಸಾಧ್ಯ. ಈಗಾಗಲೇ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಾವು ತೀರಾ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಒಂದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಂಪ್ಟಮ್ಯಾಟಿಕ್ ಇರ್ತಾರಲ್ಲ, ಸೋಂಕಿನ ಲಕ್ಷಣಗಳು, ಅವರನ್ನು ಮಾತ್ರ ದಾಖಲಿಸಿಕೊಳ್ಳಲಾಗ್ತಿದೆ. ಅಸಿಂಪ್ಟಮ್ಯಾಟಿಕ್ ಎಲ್ಲವನ್ನು ಕೂಡ ಕೊರೋನಾ ಕೇರ್ ಸೆಂಟರ್ಗೆ ದಾಖಲು ಮಾಡಲಾಗ್ತಾ ಇದೆ. ಓಕೆ, ಇಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಆತಂಕಕಾರಿ ವಿಚಾರವನ್ನು ನಾವು ನೋಡ್ತಾ ಇದ್ವಿ. ಈಗ ಮುಂದೆ ತೋರಿಸುವಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗುತ್ತೆ. ಓ, ಕೊರೋನಾಗೆ ನಾವು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ನೀವೆಲ್ಲರೂ ಕೂಡ ಅಂದ್ಕೊಳ್ತೀರಿ. ಹಾಗಾದರೆ ಆ ಪಾಸಿಟಿವ್ ಸ್ಟೋರಿ ಏನು, ಆ ಗುಡ್ ನ್ಯೂಸ್ ಏನು ಕೊರೋನಾಗೆ ಸಂಬಂಧಪಟ್ಟ ಹಾಗೆ? ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟನ್ನು ಗಮನಿಸ್ತಾ ಹೋಗೋಣ. ಕೊರೋನಾಗೆ ಭಯಪಡುವವರು, ತೀವ್ರವಾಗಿ ಆತಂಕಕ್ಕೀಡಾಗಿರುವವರು ಈ ಸ್ಟೋರಿಯನ್ನು ಗಮನಿಸಲೇಬೇಕು. ಈ ಸುದ್ದಿಯಿಂದ ನೀವು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗೋದು ಗ್ಯಾರಂಟಿ. 100% ನೀವು ರಿಲ್ಯಾಕ್ಸ್ ಆಗ್ತೀರಿ. ರಾಜ್ಯದಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದ್ರೂ ಕೂಡ ನೀವು ಭಯಪಡುವಂಥ ಅಗತ್ಯತೆ, ಅವಶ್ಯಕತೆ ಇಲ್ಲವೇ ಇಲ್ಲ. ಅಂಕಿಅಂಶಗಳನ್ನು ನೋಡಿ ನೀವೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದೀರಿ. ಹೌದು, ಆದರೆ ಆ ಅಂಕಿಅಂಶಗಳನ್ನು ನೋಡಿ ಬೆಚ್ಚಿ ಬೀಳೋದು ಬೇಡ. ನಿಮಗೆ ಗೊತ್ತಾ, ರಾಜ್ಯದ ಬಹುತೇಕ ಸೋಂಕಿತರಿಗೆ ಲಕ್ಷಣಗಳೇ ಇಲ್ಲ, ಯಾವುದೇ ಸಿಂಪ್ಟಮ್ಸ್ ಕೂಡ ಇಲ್ಲ. ಶೇಕಡ 72.5% ಮಂದಿಗೆ ಸೋಂಕಿನ ಸಣ್ಣ ಲಕ್ಷಣಗಳು ಕೂಡ ಇಲ್ಲ. ಅಸಿಂಪ್ಟಮ್ಯಾಟಿಕ್ 72.5%. ಸೋಂಕಿತರ ಸಂಖ್ಯೆಯಲ್ಲಿ ಲಕ್ಷಣಗಳು ಇಲ್ಲದವರ ಸಂಖ್ಯೆಯೇ ಹೆಚ್ಚು. ರಾಜ್ಯದ 51,422 ಮಂದಿಯಲ್ಲಿ 37,280 ಮಂದಿಗೆ ಯಾವುದೇ ಲಕ್ಷಣಗಳು ಇಲ್ಲ. ಹೊಸದಾಗಿ ದಾಖಲಾಗ್ತಿರುವವರಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಈ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಬೆಂಗಳೂರಿನ 25,288 ಪ್ರಕರಣಗಳಲ್ಲಿ 18,460 ಜನರಲ್ಲಿ ಸೋಂಕಿನ ಲಕ್ಷಣಗಳೇ ಇಲ್ಲ. ಲಕ್ಷಣಗಳಿಲ್ಲ ಅಂದರೆ ಯಾಕೆ ಭಯಪಡಬಾರ್ದು, ಗಮನಿಸ್ತಾ ಹೋಗೋಣ. ರೋಗ ಲಕ್ಷಣಗಳು ಇಲ್ಲದೆ ಇರೋರಿಗೆ ಚಿಕಿತ್ಸೆಯ ಅಗತ್ಯವೇ ಇಲ್ಲ. 14 ದಿನಗಳ ಕಾಲ ಮನೆಯಲ್ಲೇ ಕಳೆದರೆ ಅವರು ಆರಾಮಾಗೋದು ಗ್ಯಾರಂಟಿ. ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಸದ್ಯ ಸರ್ಕಾರವೂ ಕೂಡ ಹೋಮ್ ಐಸೋಲೇಷನ್ ಗೆ ವ್ಯವಸ್ಥೆಯನ್ನು ಮಾಡಿದೆ. ಮನೆಯಲ್ಲೇ ಚಿಕಿತ್ಸೆ ನೀಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಎಷ್ಟೋ ಜನರಿಗೆ ಸೋಂಕು ಬಂದು ಹೋಗಿದ್ದು ಕೂಡ ತಿಳಿದಿಲ್ಲ. ಬಂದು ಆಲ್ರೆಡಿ ಹೋಗಿರಬಹುದು, ಬಟ್ ನಮ್ಮಿಂದ ಒಂದಷ್ಟು ಜನಕ್ಕೆ ಸ್ಪ್ರೆಡ್ ಕೂಡ ಆಗಿರಬಹುದು. ನಿಮಗೆ ಸೋಂಕು ಬಂದು ಹೋಗಿರಬಹುದು, ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ಪಾಸಿಟಿವ್ ಸುದ್ದಿ ಇದು. ಸಾಮಾನ್ಯ ಶೀತ ಜ್ವರದಂತೆ ಬಂದು ನಿಮ್ಮನ್ನ ಬಿಟ್ಟು ಹೋಗಿರುತ್ತೆ ಈ ಸೋಂಕು. ಕೊರೋನಾ ಅಂತ ಗೊತ್ತಾದ ತಕ್ಷಣ ಸೆಲ್ಫ್ ಕ್ವಾರಂಟೈನ್ ಆಗಲೇಬೇಕಾಗುತ್ತೆ. ಓಕೆ, ಸಿಂಪ್ಟಮ್ಯಾಟಿಕ್ ಮತ್ತೆ ಅಸಿಂಪ್ಟಮ್ಯಾಟಿಕ್ ಬಗ್ಗೆ ನಾವಿದೀಗ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಲಕ್ಷಣಗಳು ಅಂದರೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ? ಈಗಾಗಲೇ WHO 11 ಲಕ್ಷಣಗಳನ್ನು ಪಟ್ಟಿ ಮಾಡಿದೆ. ಜ್ವರ, ಶೀತ, ನೆಗಡಿ, ಕೆಮ್ಮು, ಮೈಕೈ ನೋವು, ವಾಕರಿಕೆ, ಮರೆತು ಹೋಗೋದಾಗಿರ್ಬೋದು ಅಥವಾ ರುಚಿ ಸಿಗದೆ ಇರೋದಾಗಿರ್ಬೋದು ನಾಲ್ಗೆಗೆ, ಇದೆಲ್ಲವೂ ಕೂಡ ಕೊರೋನಾ ಲಕ್ಷಣಗಳೇ. ಈ 72.5% ಜನರಲ್ಲಿ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಲಕ್ಷಣಗಳು ಕಾಣಿಸ್ಕೊಂಡಿಲ್ಲ ಅಂದರೆ ಕೊರೋನಾದಿಂದಾಗಿ ಯಾವ ರೀತಿಯಾಗಿ ಎಫೆಕ್ಟ್ ಆಗಲ್ಲ ಅದನ್ನು ಕೂಡ ನಾನೀಗ ಹೇಳ್ತಾ ಹೋಗ್ತೀನಿ. ಕೊರೋನಾ ನಿಮ್ಮ ದೇಹಕ್ಕೆ ಎಂಟ್ರಿ ಕೊಡುತ್ತೆ, ಆದರೆ ನಿಮ್ಮ ದೇಹದೊಳಗಡೆ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಬಹಳ ಚೆನ್ನಾಗಿರುತ್ತೆ. ಆಗ ಕೊರೋನಾಗೆ ನಿಮ್ಮ ದೇಹದೊಳಗಡೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಮಾಡೋದಕ್ಕೆ ಸಾಧ್ಯ ಆಗದಂಥ ಸಂದರ್ಭದಲ್ಲಿ ಜ್ವರ, ನೆಗಡಿ, ಶೀತ, ಕೆಮ್ಮು ಇದ್ಯಾವುದು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಜ್ವರ, ನೆಗಡಿ, ಶೀತ, ಕೆಮ್ಮು ಕಾಣಿಸ್ಕೊಳ್ತಿದೆ ಅಂದರೆ ನಿಮ್ಮ ದೇಹದೊಳಗಡೆ ಕೊರೋನಾ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ, ಆಗ ಮಾತ್ರ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ. ಈ ಜ್ವರ, ಶೀತ, ಕೆಮ್ಮು ಇದ್ಯಾವುದು ಕೂಡ ಕಾಣಿಸ್ಕೊಂಡಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. 14 ದಿನಗಳ ಕಾಲ ಮನೆಯಲ್ಲೇ ಇದ್ದರೆ ಸಾಕು. ಆ ಸಂದರ್ಭದಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಒಳ್ಳೆ ಪೌಷ್ಟಿಕಾಂಶಯುಕ್ತವಾದಂಥ ಆಹಾರವನ್ನು ಸೇವಿಸಬೇಕಾಗತ್ತೆ. ಈ ರೀತಿಯಾಗಿ ಎಷ್ಟು ಜನ ಇದ್ದಾರೆ? 72.5% ಜನರಿಗೆ ಈ ರೀತಿಯಾಗಿ ರೋಗ ಲಕ್ಷಣಗಳೇ ಇಲ್ಲ. ಹೀಗಾಗಿ ಬಹಳ 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 ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಕೊರೋನಾ ಬಂದರೆ ಮುಗಿದ್ಬಿಡ್ತು, ಡೆತ್ ಅಂತೇಳಿ ನೀವ್ಯಾರೂ ಕೂಡ ಅಂದ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಓಕೆ, ಪವರ್ ಫೋಕಸ್ನಲ್ಲಿ ಇನ್ನಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ, ಇನ್ನಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್.